ಇನ್ ಕೇಬಲ್ ಗ್ರಾಹಕರಿಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಆಪರೇಟರ್ಸ್ ನಿಗದಿಪಡಿಸಿದ ಕೇಬಲ್ ಹಣವನ್ನು ಪ್ರತಿ ತಿಂಗಳು ದಿನಾಂಕ 10ರೊಳಗೆ ಪಾವತಿ ಮಾಡಬೇಕೆಂದು ಕೋರಲಾಗಿದೆ. ವ್ಯವಸ್ಥಾಪಕರು ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಹೋಟೆಲ್ ಅಪೂರ್ವ ಫ್ಯಾಮಿಲಿ ಎಸಿ ರೆಸ್ಟೋರೆಂಟ್ ವೆಜ್ ಅಂಡ್ ನಾನ್ ವೆಜ್. ಚಾಲುಕ್ಯ ಕರಿಯರ್ ಅಕಾಡೆಮಿ ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ ರಾಯಚೂರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್ ಫಸ್ಟ್ ಟೈಮ್ ಇನ್ ರಾಯಚೂರು ಸಿಟಿ. ಫೋಟೋ ಕ್ವಾಲಿಟಿ ಅಂಡ್ ಹೈ ರೆಸೊಲ್ಯೂಷನ್ ಪ್ರಿಂಟಿಂಗ್ ವಿತ್ ಫಾಸ್ಟೆಸ್ಟ್ ಪ್ರಿಂಟಿಂಗ್. ಅತಿಥಿ ಬಂಕೆಟ್ ಹಾಲ್, ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್. ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. India's number one preschool chain. Gurudev Plots. ಉಪಲೋಕಾಯುಕ್ತರ ಜಿಲ್ಲಾ ಪ್ರವಾಸ. ವಸತಿ ನಿಲಯದ ಪಾಲಕರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ. ಎನ್ ಆನಂದ್. ಯುವತಿ ನಿಗೂಢ ಸಾವು ಪ್ರಕರಣ ಸಿಐಡಿ ತನಿಖೆಗೆ ಆಗ್ರಹಿಸಿ ಜನಾಂದೋಲನ ಮಹಾಮೈತ್ರಿ ಸಂಘಟನೆ ಪ್ರತಿಭಟನೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳು ಬಂದ್, ಭಕ್ತಾದಿಗಳಿಗೆ ಗ್ರಹಣ ನಂತರ ದರ್ಶನ ಭಾಗ್ಯ. ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಿಂದ ಚಂದ್ರಗ್ರಹಣ ವೀಕ್ಷಣೆ ಕುರಿತು ಉಪನ್ಯಾಸ. ಗ್ರಹಣ ಒಂದು ನೈಸರ್ಗಿಕ ಕ್ರಿಯೆ, ಪಾಲಾಕ್ಷಯ್ಯ. ಮತ್ತು ಪೊಲೀಸರ ಕಾರ್ಯಾಚರಣೆ, ಕತರ್ನ ಕಳ್ಳರ ಬಂಧನ, 20 ಬೈಕ್ಗಳ ವಶ. ವಿದ್ಯಾರ್ಥಿ ನಿಲಯದ ಪಾಲಕರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಲೋಕಾಯುಕ್ತ ಎನ್ ಆನಂದ್ ಸೂಚಿಸಿದರು. ಉಪಲೋಕಾಯುಕ್ತರ ಜಿಲ್ಲಾ ಪ್ರವಾಸದ ಎರಡನೇ ದಿನದಂದು ನಗರದ ದೇವರ ಕಾಲೋನಿಯಲ್ಲಿರುವ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಸಮಯದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ವಿದ್ಯಾರ್ಥಿಗಳು ಊರಿಗೆ ಹೋಗುವ ಸಮಯದಲ್ಲಿ ಕಡ್ಡಾಯವಾಗಿ ಪಾಲಕರನ್ನು ಕರೆಸಿ ಕಳುಹಿಸಿಕೊಡುವ ಜವಾಬ್ದಾರಿ ವಸತಿ ನಿಲಯದ ಪಾಲಕರದ್ದಾಗಿದ್ದು, ಇದರಿಂದ ದೌರ್ಜನ್ಯ ಪ್ರಕರಣಗಳಿಗೆ ಕಡಿವಾಣ ಹಾಕಬಹುದಾಗಿದ್ದು, ಅಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪಾಲಕರ ಭಾವಚಿತ್ರವನ್ನು ನೋಂದಣಿ ಪುಸ್ತಕದಲ್ಲಿ ದಾಖಲಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ವಸತಿ ನಿಲಯದಿಂದ ಹೊರಗಡೆ ಹೋಗುವಾಗ ಮೇಲ್ವಿಚಾರಣೆ ಮಾಡಬೇಕು ಮತ್ತು ಈ ವೇಳೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯಗಳಾದಲ್ಲಿ ವಸತಿ ನಿಲಯ ಪಾಲಕರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದರು. ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಸಂಖ್ಯೆಗೆ ಅನುಗುಣವಾಗಿ ಅಡುಗೆ ಮಾಡಲಾಗುತ್ತದೆಯೋ ಇಲ್ಲವೋ, ವಸತಿ ನಿಲಯಕ್ಕೆ ಸಂಬಂಧಿಸಿದ ಕಡತ ಪರಿಶೀಲನೆ ಸಮಯದಲ್ಲಿ ಅಸ್ಪಷ್ಟ ಮಾಹಿತಿಯಿಂದ ವಾರ್ಡನ್ಗೆ ಸರಿಪಡಿಸಲು ಸೂಚಿಸಿದರು. ವಸತಿ ನಿಲಯದ ಕಾರ್ಮಿಕರೊಂದಿಗೆ ಮಾತನಾಡಿ ನಿಗದಿತ ವೇಳೆಯಲ್ಲಿ ಸಂಬಳ ನೀಡಲಾಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಂಡರು. ನಗರದ ಎಲ್ಪಿಎಸ್ ನಗರ, ಕಾಳಿದಾಸ ನಗರದ 3ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಕ್ಕಳಿಗೆ ಸರ್ಕಾರದಿಂದ ವಿತರಣೆಯಾಗುವ ಆಹಾರ ಪದಾರ್ಥಗಳು ನಿಗದಿತ ಸಮಯದಲ್ಲಿ ಆಗುತ್ತದೆಯೋ ಇಲ್ಲ ಎಂಬುದು ಸ್ಥಳೀಯರಿಂದ ಮಾಹಿತಿ ಪಡೆದರು. ಅಡಿಗೆ ಮಾಡೋದು ತೋರಿಸೋದು ನೀವೇನ? ಇಲ್ಲ, ಯಾವ್ದು ತೋರಿಸ್ತಾ ಇದ್ರು? ಏಜೆನ್ಸಿ ಯಾರು? ಅವ್ರು ನೀವು ಯಾರು? ನೀವು ಅಡಿಗೆ ಮಾಡೋಲ್ಲ, ನೀವು ಯಾಕೆ ಕೊಡ್ತಾರಮ್ಮ ಸೊನ್ನ? ಯಾಕೆ ಕೊಡೋದು ಸೊನ್ನ? ಹನ್ನೊಂದು ಸಾವಿರ ಕೇಳಿದ್ರೆ 10 ರೂಪಾಯಿ ಕೊಡ್ತಾರ? ಬೆಳಿಗ್ಗೆ
ಊಟ ತಿಂಡಿ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಪ್ರಸಿದ್ಧ ಪೇರೆಂಟ್ಸ್ ಫೋನ್ ಮಾಡಿದ್ರೆ ಯಾರೇನಾದ್ರು ಫೋನ್ ಮಾಡಿ ನಿಮ್ಮ ಹಾಸ್ಟೆಲ್ ಬಿಡ್ಬೇಕಾದ್ರೆ ಅವ್ರ ಪೇರೆಂಟ್ಸ್ ಜೊತೆ ಕಳಿಸಿ ಯಾರನ್ನ ಅಲ್ಲಿ ಪೇರೆಂಟ್ಸ್ ಊರಿಗೆ ಕರ್ಕೊಂಡೋಗ್ಬೇಕಾ ಬರಬೇಕು ನಿಮ್ಮ ಹಾಸ್ಟೆಲ್ ಬಾಗಿಲ ಹಾಸ್ಟೆಲಿಂದ ರೂಮಿಂದ ಅವ್ರು ಕರ್ಕೊಂಡೋಗ್ಬೇಕು ನೀವು ತಗೊಂಡು ಬಿಡಬೇಕು ನಾವು ಅವರು ಚೀಟಿ ಕೊಟ್ಟರು ನೀವು ಅವ್ರು ಫೋನ್ ಮಾಡಿದ್ರು ಚೀಟಿ ಕೊಟ್ಟರು ಹೋಗಿ ಅಂತಂದ್ರೆ ಎಲ್ಲೋ ಏನು ಹೆಚ್ಚಿಕೊಂಡು ನೀವು ನಿಂತು ಜವಾಬ್ದಾರಿ ಇರ್ತೀರ ನೀವು ನೀವು ಅಟ್ಟಮ್ಮ ನಿಮ್ಮ ತಂದೆ ತಾಯಿ ಊರಿಗೆ ಹೋಗ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿ ಬರಬೇಕು ನಿಮ್ಮನ್ನು ಕರ್ಕೊಂಡೋಗ್ಬೇಕು ಕಾಲ ಒಳ್ಳೇದಲ್ಲ ಇದೆಲ್ಲ ಮನೆ ಏನಾದ್ರು ಹಾಗೆ ಯಾವ್ದು ಗಲಾಟೆ ನಡೀತಾ ಇದ್ದೀವಿ ಯಾವ 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 ಊರಿ ಯಾರೋ ಹುಡುಗಿನ ಮಾತು ಮಾಡಿ ಪೊಲೀಸರು ಬೀದರಲ್ಲಿ ಪೊಲೀಸರು ಹೊಡಿತಾ ಇದ್ದಾರೆ ನೀವು ಬಿಜಾಪುರದಲ್ಲಾಯ್ತು ಅದನ್ನು ನಾನು ಟೇಕ್ಗಳು ನಡೀತಾನೆ ಇದೆ ನೋಡಮ್ಮ ವಾರ್ಡ್ ನಿಮ್ಮ ಜವಾಬ್ ನಿಮ್ಮ ಕಡೆ ಬರ್ತದೆ ನೀವು ನಿಮ್ಮ ಕಸ್ಟಡಿ ಕೊಟ್ಟಮೇಲೆ ಅವ್ರು ಊರಿಗೆ ಹೋಗ್ಬೇಕು ಅಂದರೆ ಅವ್ರ ಪೇರೆಂಟ್ಸ್ ಕರೆಸಿ ಅವ್ರು ಪೇರೆಂಟ್ಸ್ ಐಡೆಂಟಿಫೈ ಮಾಡ್ತಾರೆ ಪೇರೆಂಟ್ಸ್ ಐಡೆಂಟಿಫಿಕೇಷನ್ ಇರ್ತದೆ ಪೇರೆಂಟ್ಸ್ ಐಡೆಂಟಿಫಿಕೇಷನ್ ಇಟ್ಕೊಂಡಿದ್ದೀರಾ ಅಲ್ಲಮ್ಮ ಒಂದು ಫೋಟೋ ಇಟ್ಕೋಬೇಕಮ್ಮ ಯಾವನಮ್ಮ ನಾನು ಅವ್ರ ಅಪ್ಪ ಕಳಿಸೋದನ್ನ ಏನು ಮಾಡ್ತೀರಾ ನೋಡಿ ಇವಾಗ ಸ್ವಲ್ಪ ಜೋರಾಗಿ ಹೇಳ್ತೀನಿ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಜಾಸ್ತಿ ಆಗಿದೆ ಅವ್ರು ಸೇಫ್ಟಿ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ವಾರ್ಡನ್ನು ನೀವು ಹೋಗ್ತೀರಿ ಇನ್ನು ಯಾರೋ ಬಂದರು ಹೋಗ್ಬೋದು ಊರಿ ಅಂತಂದ್ರೆ ಅಲ್ಲಿ ಊರು ಹೋಗ್ತಾರ ಕಾಡಿಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಸವರಾಜ್ ಡಿವೈಎಸ್ಪಿ ಅಯ್ಯನಗೌಡ ಸಿಪಿಐ ವಿಕಾಸ್ ಪಿ ಅಬ್ದುಲ್ ಖಾದರ್ ಗುರುಚಂದ್ರ ಅಮರೇಶ್ ರಾಜೇಂದ್ರ ಸೇರಿದಂತೆ ವಸತಿ ನಿಲಯದ ಪಾಲಕಿ ಮಂಜುಳಾ ಉಪಸ್ಥಿತರಿದ್ದರು ನಗರದಲ್ಲಿ ಇತ್ತೀಚೆಗೆ ಯುವತಿಯು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ನಿಗೂಢ ಸಾವಿನ ಕುರಿತು ಸಿಐಡಿ ತನಿಖೆ ನಡೆಸಬೇಕು ಎಂದು ಜನಾಂದೋಲನ ಮಹಾಮೈತ್ರಿ ಸಂಘಟನೆ ಪ್ರತಿಭಟನೆ ನಡೆಸಿದರು ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸುವ ಮೂಲಕ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಕಳೆದ ವರ್ಷ ಡಿಸೆಂಬರ್ 17ರಂದು ಕೆಲಸಕ್ಕೆ ಹೋದ ಯುವತಿ ಸಂಜೆ ಮನೆಗೆ ಬರದೇ ಇದ್ದಾಗ ಆತಂಕಿತರಾದ ಪೋಷಕರು ಸಂಬಂಧಿಕರು ಮತ್ತು ಸ್ನೇಹಿತರ ಮನೆಗಳಲ್ಲಿ ವಿಚಾರಿಸಿ ನಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಯುವತಿಯ ಸಹೋದರ ರಿಮ್ಸ್ ಆಸ್ಪತ್ರೆಯಲ್ಲಿ ಹೋಂಗಾರ್ಡ್ ಕೆಲಸ ಮಾಡುವ ಸಂದರ್ಭದಲ್ಲಿ ಯುವತಿಯ ಬಟ್ಟೆ ಚಪ್ಪಲಿಗಳ ಗುರುತು ಹಿಡಿದ ನಂತರ ಶವವನ್ನು ತನ್ನ ಸಹೋದರಿಯದೆಂದು ಗುರುತಿಸಲಾಗಿದೆ ಎಂದು ಎಫ್ಐಆರ್ನಲ್ಲಿ ದಾಖಲಾಗಿದ್ದು ಯುವತಿಯ ಶವ ಆಶಾಪುರ್ ಸೀಮಾಂತರದಲ್ಲಿ ದೊರೆತಿದೆ ಎಂದು ಹೇಳಲಾಗುತ್ತಿದೆ ಮರಣೋತ್ತರ ಪರೀಕ್ಷೆಯ ವರದಿ ಏನು ಹೇಳುತ್ತದೆ ಈ ರೀತಿ ಸಹಜವಾಗಿ ಬರುವ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇಲ್ಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯುವತಿಯ ಶವ ಇದ್ದ ಸ್ಥಳವನ್ನು ಪರಿಶೀಲಿಸಿದಾಗ ಮದ್ಯದ ಬಾಟಲಿಗಳು ಸಿಕ್ಕಿವೆ ಎಂದು ಆಕೆಯ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಎಂದು ಹೇಳಲಾಗುತ್ತಿದೆ ಅಲ್ಲದೆ ಶವವು ವಿಕೃತವಾಗಿತ್ತು ಎಂದು ಹೇಳಲಾಗುತ್ತಿದೆ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿದೆ ಎನ್ನುವ ಸಂಶಯವೂ ಇದೆ ಆದ್ದರಿಂದ ಈ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕಾಗಿದ್ದು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಿಐಡಿಗೆ ಪ್ರಕರಣವನ್ನು ವಹಿಸಿಕೊಟ್ಟು ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು ಹೋಗ್ತೀವಿ ಹೋಗ್ತೀವಿ
ಅಧಿಕಾರಿಗಾಗಿ ಧಿಕ್ಕಾರ, ತಿಂಗಳಾದರೂ ಕೂಡ ಕ್ರಮ ತಗೊಳ್ಳೋದು ಅಧಿಕಾರಿಗಾಗಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜನಾರ್ದನ್ ಅಳಿಬೆಂಚಿ ಅವರು ಮತ್ತು ನನ್ನ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಮಾನ್ಯರೇ ವಿಷಯ ರಾಯಚೂರು ನಗರದ 26 ವರ್ಷದ ಓರ್ವ ಯುವತಿಯ ನಿಗೂಢ ಸಾವಿನ ತನಿಖೆಯನ್ನು CID ತನಿಖೆಗೆ ವಹಿಸಲು ಆಗ್ರಹ. ಕಳೆದ December 17 ಕಾಣೆಯಾದ ರಾಯಚೂರು ನಗರದ ನಿವಾಸಿಯಾದ 26 ವರ್ಷದ ಓರ್ವ ಅವಿವಾಹಿತ ಯುವತಿಯ ಶವವು ನಿಗೂಢ ರೀತಿಯಲ್ಲಿ ದೊರೆತಿತ್ತು. ಆಕೆಯ ಸಾವು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ನಿಗೂಢ ಸಾವಿನ ಕುರಿತು ಜಿಲ್ಲೆಯ ಹಲವಾರು ಪ್ರಗತಿಪರ ಸಂಘಟನೆಗಳ ಜಂಟಿ ವೇದಿಕೆಯಾಗಿರುವ ಜನಾಂದೋಲನಗಳ ಮಹಾಮೈತ್ರಿಯು ಜಿಲ್ಲಾ ಘಟಕವು ತೀವ್ರ ಆಘಾತವನ್ನು ವ್ಯಕ್ತಪಡಿಸುತ್ತದೆ. ಈ ನಿಗೂಢ ಸಾವಿನ ಕುರಿತು CID COD ತನಿಖೆಗೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಆಗ್ರಹಿಸುತ್ತೇವೆ. ಈ ಸಂದರ್ಭದಲ್ಲಿ MR ಬೇರಿ, ಚನ್ನಬಸವ ಜಾನೇಕಲ್, ಡಾಕ್ಟರ್ VA ಮಾಲಿ ಪಾಟೀಲ್, ಅಪರ್ಣಾ BR, ಚೇತನಾ ಬನಾರೆ, JB ರಾಜು, ಲಕ್ಷ್ಮಣಗೌಡ, ಗುರುರಾಜ್, ಮಹಾದೇವಪ್ಪ, ಆರ್ ಆಂಜನೇಯಲು, ಜಾನ್ ವೆಸ್ಲಿ, ಬಿ ಬಸವರಾಜ್, ಖಾಜಾ ಅಸ್ಲಂ ಪಾಷಾ, ಹನುಮಂತಪ್ಪ ಕಾಕರ್ಗಲ್, ಶ್ರೀನಿವಾಸ್ ಕಲವಲದೊಡ್ಡಿ, ಶರಣಪ್ಪ ದಿನ್ನಿ, ಎಂ ಈರಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯುತ್ಸವ 2018 ದಿನಾಂಕ 1/2/2018 ಮಡಿವಾಳ ಮಾಚಿದೇವ ಜಯಂತ್ಯುತ್ಸವ ರಾಯಚೂರು ನಗರದಲ್ಲಿ ಸಡಗರ ಸಂಭ್ರಮದಿಂದ ಜರುಗುತ್ತಿದ್ದು ಸಕಲ ಕುಲ ಬಾಂಧವರಿಗೆ ಹಾಗೂ ಎಲ್ಲಾ ಸಮುದಾಯದ ಪ್ರಮುಖರಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ವೀರೇಶ್, ಭೂತಪ್ಪ, ನಗರಸಭೆ ಸದಸ್ಯರು, ಜಲಾಲ್ ನಗರ, ಗಂಜ್ ಏರಿಯಾ, ರಾಯಚೂರು. ಸಂಕಟ ಶಿವಬಲ್ಲನು ದೈವ ದೈವಗಳ ತಾಕಲಾಟದ ಗದ್ದುಗೆ ಉರಿ ಸಹಿಸನು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ರಾಯಚೂರು. ಉತ್ತರ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ನಂದಾ ಕಟ್ಟಿಮನಿ ಇವರು ಸಂಗೊಳ್ಳಿ ರಾಯಣ್ಣನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬಡವರ ಪರ ಅನ್ಯಾಯದ ವಿರುದ್ಧ ಹೋರಾಟದಲ್ಲಿ ತೊಡಗಿದ ಇವರನ್ನು ರಾಜ್ಯ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯು ಗುರುತಿಸಿ ರಾಜ್ಯ ಮಟ್ಟದ ರಾಯಣ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರ ಜನಪರ ಹೋರಾಟಗಳಿಗೆ ಜಯ ಸಿಗಲಿ ಎಂದು ಶುಭ ಹಾರೈಸಲಾಗಿದೆ. ಶುಭಾಶಯ ಕೋರುವವರು ಸಂಘದ ಪದಾಧಿಕಾರಿಗಳು, ರಾಯಚೂರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ರಾಯಚೂರು. ಉತ್ತರ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ನಂದಾ ಕಟ್ಟಿಮನಿ ಇವರು ಸಂಗೊಳ್ಳಿ ರಾಯಣ್ಣನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬಡವರ ಪರ ಅನ್ಯಾಯದ ವಿರುದ್ಧ ಹೋರಾಟದಲ್ಲಿ ತೊಡಗಿದ ಇವರನ್ನು ರಾಜ್ಯ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯು ಗುರುತಿಸಿ ರಾಜ್ಯ ಮಟ್ಟದ ರಾಯಣ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರ ಜನಪರ ಹೋರಾಟಗಳಿಗೆ ಜಯ ಸಿಗಲಿ ಎಂದು ಶುಭ ಹಾರೈಸಲಾಗಿದೆ. ಶುಭಾಶಯ ಕೋರುವವರು ಸಂಘದ ಪದಾಧಿಕಾರಿಗಳು, ರಾಯಚೂರು. ತೆರೆಯಿತು ಶರಣರ ಭಾಗ್ಯದ ಬಾಗಿಲು, ಶಿವನ ಅಂಶವೇ ಹೊರಟಿತು ವಚನವ ಕಾಯದು. ದಯಮಾಡೋ ಧರೆಗೆ ದಯಮಾಡೋ, ದಯಮಾಡೋ ಧರೆಗೆ ದಯಮಾಡೋ, ಮಡಿವಾಳ ಮಾಚಿದೇವ. ಸಂಕಟ ಶಿವಬಲ್ಲನು ದೈವ ದೈವಗಳ. ಹೋಟೆಲ್ ಅಪೂರ್ವ ಫ್ಯಾಮಿಲಿ AC ರೆಸ್ಟೋರೆಂಟ್, ವೆಜ್ ಅಂಡ್ ನಾನ್ ವೆಜ್.
ಚಿಕನ್ ಐಟಮ್ಸ್, ಫಿಶ್ ಐಟಮ್ಸ್, ವೆಜ್ ಕರೀಸ್, ನಾನ್ ವೆಜ್ ಕರೀಸ್, ಮಟನ್, ಎಗ್ ಐಟಮ್ಸ್, ಸ್ನ್ಯಾಕ್ಸ್, ಪನ್ನೀರ್ ಸ್ನ್ಯಾಕ್ಸ್, ಚಿಕನ್ ಸ್ನ್ಯಾಕ್ಸ್, ಮಟನ್ ಸ್ನ್ಯಾಕ್ಸ್, ಸೂಪ್ಸ್, ನಾನ್ ವೆಜ್ ಸೂಪ್ಸ್, ತಂದೂರಿ ನಾನ್ ವೆಜ್, ತಂದೂರಿ ವೆಜ್, ಬ್ರೆಡ್ ಐಟಮ್ಸ್, ರೈಸ್ ಅಂಡ್ ಬಿರಿಯಾನಿ ಐಟಮ್ಸ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್ ನಿಯರ್ ನವೋದಯ ಹಾಸ್ಪಿಟಲ್, ಮಂತ್ರಾಲಯಂ ರೋಡ್, ರಾಯಚೂರ್. ಕಾಂಟ್ಯಾಕ್ಟ್ ನಂಬರ್ 8105071161 9886754445. ಚಾಲುಕ್ಯ ಕರಿಯರ್ ಅಕಾಡೆಮಿ ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ ರಾಯಚೂರು. ನಿರಂತರ 12 ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಕೆಎಎಸ್, ಪಿಎಸ್ಐ, ಎಸ್ಡಿಎ, ಎಫ್ಡಿಎ, ಬಿಎಡ್, ಟಿಇಟಿ, ಪಿಡಿಒ, ಪೊಲೀಸ್, ಆರ್ಆರ್ಬಿ ಮುಂತಾದ ಪರೀಕ್ಷೆಗಳಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿರುವ ಜಿಲ್ಲೆಯ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಕರಿಯರ್ ಅಕಾಡೆಮಿ ರಾಯಚೂರು. ಪ್ರಿಯ ಪಾಲಕರೇ ಮತ್ತು ಸ್ಪರ್ಧಾರ್ಥಿಗಳೇ, ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಪಡೆದಿದ್ದಾರೆ. ತಾವು ಸರ್ಕಾರಿ ನೌಕರರಾಗ ಬಯಸಿದ್ದಲ್ಲಿ ಸೂಕ್ತ ತರಬೇತಿಗಾಗಿ ಇಂದೇ ಭೇಟಿ ನೀಡಿ. ಹೊಸ ಬ್ಯಾಚ್ಗಳು ಶೀಘ್ರ ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಗಮೇಶ್ ಮಂಗನವರ್, ಸಂಸ್ಥಾಪಕ ನಿರ್ದೇಶಕರು, ಚಾಲುಕ್ಯ ಕೆರಿಯರ್ ಅಕಾಡೆಮಿ ರಾಯಚೂರು. ವಿಳಾಸ ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ ಲೈನ್, ರಾಯಚೂರು. ಮೊಬೈಲ್ ನಂಬರ್ 9880589551. ವಾಟ್ಸ್ಆಪ್ ನಂಬರ್ 9986107089. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಷುವಲ್, ಎಲ್ಇಡಿ ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್. ಇದರಲ್ಲಿ 500 ಜನರಿಗೆ ಕೂಡುವ ಸೌಲಭ್ಯ, ಪ್ರತ್ಯೇಕ ಊಟದ ಕೊಠಡಿ, ವಧುವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ, ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, ಸಿಎಂಇ ಆಫೀಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಇಂದೇ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ ಎಸ್ಬಿಎಂ ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಬೈಲ್ ನಂಬರ್ 8792281828. Step into Amog Education Services. Unique innovative courses designed for next generation education. Bank coaching, adding fuel to your inner fire. POSO clerk. Shortcuts, tricks, tips, soft techniques from expert bankers. Also classes for interview skills, communication skills, improve working memory, self-discipline, self-confidence, public speaking. Coaching classes for Navodaya, Morarji Desai, Kittur, Sainik, Adarsh and other entrance exams. Admissions are open. Transportation and PG available. For more details, please contact Praveen Kumar Guttal, mobile number 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 square feet ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21-inch ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32-inch ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40-inch ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228 8888455766 9538004289015847 63. ಬ್ರೇಕ್ ನಂತರ
ಮುಖಾಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಬುಧವಾರ ಸಂಜೆ ಸಂಭವಿಸಲಿರುವ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಗರದಲ್ಲಿರುವ ಪ್ರಮುಖ ದೇವಸ್ಥಾನಗಳನ್ನು ಮುಚ್ಚಲಾಗಿದ್ದು ಗ್ರಹಣದ ನಂತರ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಲಭ್ಯವಾಗಲಿದೆ. ನಗರದ ರಾಘವೇಂದ್ರ ಸ್ವಾಮಿ ಮಠ ನಗರೇಶ್ವರ ದೇವಸ್ಥಾನದಲ್ಲಿ ಗ್ರಹಣದ ಹಿನ್ನೆಲೆಯಲ್ಲಿ ಸಂಜೆಯಿಂದ ಗ್ರಹದೋಷ ಶಾಂತಿ ಹೋಮಗಳು ನಡೆಯಲಿದ್ದು ಗ್ರಹದೋಷವಿರುವ ಭಕ್ತಾದಿಗಳು ಸಾಮೂಹಿಕ ಹೋಮದಲ್ಲಿ ಭಾಗಿಯಾಗಲಿದ್ದಾರೆ. ಅರ್ಚಕ ನರಹರಿ ಆಚಾರ್ಯ ಮಾತನಾಡಿ, ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನ ಮುಚ್ಚಲಾಗಿದ್ದು ಗ್ರಹಣದ ನಂತರ ದೇವರ ಪೂಜೆ ನಡೆಯಲಿದ್ದು ಭಕ್ತಾದಿಗಳು ಆ ಸಮಯದಲ್ಲಿ ದೇವರ ದರ್ಶನ ಮಾಡಬಹುದಾಗಿದ್ದು ಗ್ರಹಣ ಹಿಡಿದ ಮತ್ತು ಬಿಟ್ಟ ನಂತರದ ಸ್ಥಾನಗಳು ಪುರಾಣದಲ್ಲಿ ಬಹಳ ಮಹತ್ವದ್ದಾಗಿದ್ದು ಗ್ರಹಣ ನಂತರದ ದಾನ ಧರ್ಮ ಕಾರ್ಯಗಳಿಂದ ಪುಣ್ಯ ಪ್ರಾಪ್ತಿಯಾಗಬಹುದು ಎಂದರು. ಇವತ್ತಿನ ದಿವಸ ಗ್ರಹಣ ಪ್ರಯುಕ್ತವಾಗಿ ಯಾವ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಕ್ರಮಗಳು ಏನು ನಡೆಯೋದಿಲ್ಲ. ಸಾಯಂಕಾಲ ದರ್ಶನ ಆದ ನಂತರದಲ್ಲಿ ಸ್ನಾನ ಜಪಾದಿಗಳನ್ನು ಎಲ್ಲವನ್ನು ಕೂಡ ಎಲ್ಲ ಮಠಗಳಲ್ಲಿ ಮಾಡತಕ್ಕಂಥದ್ದಾಗುತ್ತೆ. ಅದೇ ರೀತಿ ಮಂತ್ರಾಲಯದಲ್ಲಿ ಕೂಡ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮವನ್ನೇ ಶ್ರೀಪಾದಂಗಳವರು ಹಮ್ಮಿಕೊಂಡಿದ್ದಾರೆ. ಹೋಮ ಹವನಾದಿಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರ ಆಜ್ಞಾ ಪ್ರಕಾರವಾಗಿ ಇಲ್ಲಿ ರಾಯಚೂರು ಮಠದಲ್ಲಿಯೂ ಕೂಡ ಇವತ್ತಿನ ದಿವಸ ಹೋಮವನ್ನು ಹಮ್ಮಿಕೊಳ್ಳಲಾಗತಕ್ಕಂತಹದ್ದಾಗಿದೆ. ಹಿಡಿದ ನಂತರದಲ್ಲಿ ದರ್ಶನ ಆದ ನಂತರದಲ್ಲಿ ಅಂದರೆ ಗ್ರಹಣದ ದರ್ಶನ ಆದ ನಂತರದಲ್ಲಿ ಸ್ನಾನಾದಿಗಳನ್ನು ಮಾಡತಕ್ಕಂಥವರಾಗಬೇಕು. ಇವತ್ತಿನ ದಿವಸ ವಿಶೇಷ ಏನು ಗ್ರಹಣಗಳಲ್ಲಿ ಅಂತಂದರೆ, ಸರ್ವಂ ಗಂಗಾಸನಂ ತೋಯಂ ಅಂತಿದೆ. ನಾವು ಎಲ್ಲಿ ಸ್ನಾನ ಮಾಡಿದರೂ ಕೂಡ ಗಂಗಾ ಸನ್ನಿಧಾನ ಇವತ್ತಿನ ದಿವಸ ಇರತಕ್ಕಂಥದ್ದಾಗತ್ತೆ. ಅಂದರೆ ಗ್ರಹಣದ ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. India's number one preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning. Trishul Screens Flex Print. First time in Raichur City. Photo quality and high resolution printing with fastest printing. 1200 square feet per hour, its specialty. Works will be done without mistakes. Front light board, back light board, wind printing, screen printing, offset print, and all types of printing works done here. For more details, please contact address Santoshi Towers behind LG showroom near Gandhi Chowk, Raichur. Mobile number 9448248007. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್. ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಈಗಾಗಲೇ 17ನೇ ತಿಂಗಳ ಡ್ರಾ ಮುಗಿದಿದ್ದು 18ನೇ ತಿಂಗಳ ಡ್ರಾ ಆರಂಭವಾಗಿದೆ.
ಇದರಲ್ಲಿ ಮೊದಲನೇ ಬಹುಮಾನ 25 ಜನರಿಗೆ 32 ಇಂಚಿನ ಎಲ್ಇಡಿ ಟಿವಿ, ಎರಡನೇ ಬಹುಮಾನ 25 ಜನರಿಗೆ ಸ್ಯಾಮ್ಸಂಗ್ J7 ಮೊಬೈಲ್, ಮೂರನೇ ಬಹುಮಾನ ಬಜಾಜ್ ಸಿಟಿ 100 ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಗ್ರಹಣ ಎಂಬುದು ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ಗ್ರಹಣದ ಸಮಯದಲ್ಲಿ ಯಾವುದೇ ಅವಘಡಗಳು ಸಂಭವಿಸುವುದಿಲ್ಲ, ಅದು ಕೇವಲ ಕಾಲ್ಪನಿಕವೆಂದು ಭೌತಶಾಸ್ತ್ರ ಉಪನ್ಯಾಸಕ ಪಾಲಾಕ್ಷಯ್ಯ ಹಿರೇಮಠ್ ಹೇಳಿದರು. ನಗರದ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಿಂದ ಆಯೋಜಿಸಿದ್ದ ಉಪನ್ಯಾಸ ಮತ್ತು ಗ್ರಹಣ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗ್ರಹಣವೆಂಬುದು ಸೂರ್ಯ, ಭೂಮಿ ಮತ್ತು ಚಂದ್ರರು ಒಂದೇ ಸಾಲಿನಲ್ಲಿ ನಿಂತಾಗ ಕಾಣಬರುವ ರಮ್ಯವಾದ ನೆರಳು ಬೆಳಕಿನ ಆಟವಷ್ಟೇ ಎಂದು ವಿಜ್ಞಾನ ತೋರಿಸಿದ್ದು, ಆದ್ದರಿಂದ ಈ ಬಾರಿಯ ವಿಶಿಷ್ಟ ಚಂದ್ರಗ್ರಹಣವನ್ನು ನಿರ್ಭೀತಿಯಿಂದ ವೀಕ್ಷಿಸಬಹುದಾಗಿದೆ ಎಂದರು. ಆ ಮಲೇರಿಯಾ ಭಯಪಡ್ತಿದ್ರು, ಪ್ಲೇಗ್ ಅಂತದ್ದು, ಊರು ಊರೇ ಸಾಯ್ತಿದ್ರು, 75% 80% ಊರು ಬಿಟ್ಟು ಉದುರು ಹೋಗ್ತಿದ್ರು. ಪ್ಲೇಗ್ ಮಾರಿಯಮ್ಮನಿಂದ ಬರ್ತಕ್ಕಂಥದ್ದು ಅಂತಕ್ಕಂಥದ್ದು. ಹೀಗೆ ನಮ್ಮ ಕೈಯಲ್ಲಿ ನಾವೇನು ಅಸಹಾಯಕರಾಗಿರ್ತೀವಲ್ಲ, ಯಾವುದೇ ಕಾಯಿಲೆ ಬಗ್ಗೆ, ಯಾವುದೇ ಘಟನೆ ಬಗ್ಗೆ ಅಸಹಾಯಕ ಸ್ಥಿತಿ ಏನಿರುತ್ತಲ್ಲ, ಪ್ರವಾಹ ಬಂದ್ಬಿಡುತ್ತೆ, ಕೂತ್ಕೊಂಡಿರ್ತೀವಿ, ಮಲ್ಕೊಂಡಿರ್ತೀವಿ, ನಮ್ಮ ಇಂಥ ಕೆಲಸದಲ್ಲಿ ನಾವು ತೊಡ್ಕೊಂಡಿರ್ತೀವಿ, ಎಲ್ಲಿದೋ ಮಳೆಯಾಗಿ ಎಲ್ಲಿದೋ ಹಳೆಯ ಹಾಕೊಂಡು ಬಂದ್ಬಿಡುತ್ತೆ ಈ ಪ್ರವಾಹ, ಅಸಹಾಯಕ ಸ್ಥಿತಿ. ಈ ಅಸಹಾಯಕ ಸ್ಥಿತಿ ನಮಗೆ ಭಯ ಹುಟ್ಟಿಸುತ್ತೆ, ಅಪರಿಚಿತ ಮತ್ತು ಅಸಹಾಯಕ ಸ್ಥಿತಿ ಎರಡೂ ಭಯ ಹುಟ್ಟಿಸುತ್ತೆ. ಇದು ಅಸಹಾಯಕ ಸ್ಥಿತಿ ಅಂತ ಹೇಳೋದಿಲ್ಲ ನಮ್ಮನ್ನ, ಈಗಿನ ಗ್ರಹಣಗಳವಲ್ಲ, ಆದ್ರೆ ಅಪರಿಚಿತ, ಅವತ್ತು ಇವತ್ತಲ್ಲ, ಅಪರಿಚಿತ, ನಮ್ಗೆ ಗೊತ್ತಿರ್ತಿದ್ದಿಲ್ಲ. ಗೊತ್ತಿಲ್ಲದೆ ಇರೋದ್ರ ಸಲುವಾಗಿ ಗೊತ್ತಿಲ್ಲದೆ ಘಟನೆ ನಡೆದುಬಿಟ್ರೆ, ಅಂದ್ರೆ ಹುಣ್ಣಿಮೆ ದಿವಸ ನಮಗೆ ಚಂದ್ರ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಬೆಳದಿಂಗಳು ಬರಬೇಕು, ದಿನ ಬರ್ಬೋದೇ ಇರುತ್ತೆ, ಇವತ್ತು ಹುಣ್ಣಿಮೆ ಅಂದ್ರೆ ಇನ್ನು ಚೆನ್ನಾಗಿ ಬೆಳದೇ ಬರಬೇಕು, ಆ ಬೆಳದಿಂಗಳು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಕೆಲವು ಗಂಟೆ ನಮಗೆ ಕಾಣಿಸಲಿಲ್ಲ ಕತ್ತಾಗುತ್ತೆ ಅಂದಾಗ ಏನೋ ನಮಗೆ ಆಗುತ್ತೆ, ಅನಾಹುತ ಆಗುತ್ತೆ. ಇದು ಯಾಕೆ ಹಿಂಗಾಯ್ತು? ಚಂದ್ರ ಹುಣ್ಣಿಮೆಗೆ ಪೂರ್ತಿ ಬೆಳಕನ್ನು ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇಲ್ಲ, ಚಂದ್ರನಿಗೆ ಏನು ಆಗಿದೆ, ಏನು ಆಯ್ತು ಅನಾಹುತ, ಚಂದ್ರನಿಗೆ ಏನು ಈ ರೀತಿ ಅನಾಹುತ ಆದ್ರೆ ನಮ್ಮಂತ ಸಾಮಾನ್ಯರಿಗೆ ಏನು ಅನಾಹುತ ಆಗ್ಲಿಕ್ಕಿಲ್ಲ. ಇದು ಚಂದ್ರ, ಇದು ಮಧ್ಯಾಹ್ನ 3 ಗಂಟೆಗೋ 4 ಗಂಟೆಗೋ ಅಥವಾ ಕೆಲವೊಂದು ಬೆಳಿಗ್ಗೆನೋ ಅದು ಇರಬೇಕಾದ ಸ್ಥಿತಿಯೊಳಗೆ ಇಲ್ಲ, ಕತ್ತಾಯ್ತು, ಕಪ್ಪಾಯ್ತು, ಅದು ಮರಿ ಮಾಡಿದ್ರು, ನಮಗೆ ನಮಗೆ ಬೆಳಕನ್ನು ಕೊಡುವುದನ್ನು ಕಡಿಮೆ ಮಾಡಿತು ಅಂದಾಗ ಸಹಜವಾಗಿ ಭಯ ಶುರುವಾಗುತ್ತೆ. ಮೋಡ ಇಲ್ಲ, ಸಮಯ 3 ಗಂಟೆ ಆಗಿದೆ, 4 ಗಂಟೆ ಆಗಿದೆ, ಸೂರ್ಯ ಇರಬೇಕು, ಬೆನ್ನು ಬೆಳಕು ಕೊಡಬೇಕು ನಮ್ಗೆ, ಆದ್ರೆ ಕೊಡ್ತಾ ಇಲ್ಲ, ಈ ಕ್ಷಣದಲ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ಸೂರ್ಯನಿಗೂ ಕೂಡ ಏನಾಗಿದೆ, ಸೂರ್ಯನ ಬೆಳಕಿನ ಮಹತ್ವ ನಮಗೆ ಗೊತ್ತಿರುತ್ತೆ. ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಜಿಲ್ಲಾ ಸಂಚಾಲಕ ಡಾ ಚಂದ್ರಗಿರೀಶ್ ಮಾತನಾಡಿ, ಗ್ರಹಣದ ಸಮಯದಲ್ಲಿ ಯಾವುದೇ ಕಾರ್ಯಗಳು ಮಾಡಬಾರದು ಎಂಬ ಕತೆ ಇದ್ದು, ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು, ಹಿರಿಯರು ಎಲ್ಲರೂ ವೀಕ್ಷಿಸಬಹುದು. ಯಾವುದೇ ರೀತಿಯ ವಿಶೇಷವಾದ ಅಪಾಯಕಾರಿಯಾದ ಕಿರಣಗಳು ಬರುವ ಸಂಭವವಿಲ್ಲ ಎಂದರು. ಹಿರೇಮಠ್ ಸರ್ ಬಾಯಿಂದ ಗ್ರಹಣದ ಬಗ್ಗೆ ಅಂದ್ರೆ ಬ್ರೇಕ್ ಥ್ರೂ ಬಗ್ಗೆ ಒಂದೆರಡು ವಿಚಾರಗಳು. ಇವತ್ತು ನಮ್ಮ ದೇಶದಲ್ಲಿ ಹೇಳಿದ್ರು ಗ್ರಹಣಕ್ಕೆ ಸುತ್ತುವರೆದ ಮೌಢ್ಯದ ಅಗಾಧತೆಯನ್ನ ನಮ್ಮ ವೀರೇಶ್ ಸರ್ ಅವರು ಹೇಳಿದ್ರು. ಬರೀ ಗ್ರಹಣ ಅಲ್ಲ, ಯಾವುದೇ ಒಂದು ನೈಸರ್ಗಿಕ ವಿಷಯನ ತಗೊಂಡ್ರು ಸಹಿತ ನಾವು ಮೂಢನಂಬಿಕೆಯಲ್ಲಿ ಮುಳುಗಿದೀವಿ. ಯಾವುದೇ ವಿಷಯ ತಗೊಂಡ್ರು ಸಣ್ಣ ಪುಟ್ಟ ವಿಷಯಗಳಿಂದ ಬೆಕ್ಕ ಅಡ್ಡೋಗೋದ್ರಿಂದ ಹಿಡ್ಕೊಂಡು ಶುರುವಾಗ್ತದೆ. ಕೂತ್ರು ಮೂಢನಂಬಿಕೆ, ನಿಂತರು ಮೂಢನಂಬಿಕೆ, ಮಲಗಿದ್ರು ಮೂಢನಂಬಿಕೆ, ಮೂಢನಂಬಿಕೆನೇ ಜೀವನ ಆಗ್ಬಿಟ್ಟೈತೆ ನಮ್ಮ ದೇಶ. ಸೊ ಇದು ಒಳ್ಳೇದಲ್ಲ ಯಾವುದೇ ದೇಶ. ಒಂದು ದೇಶ ಪ್ರಗತಿ ಸಾಧಿಸ್ತಾ ಇದೆಯೋ ಇಲ್ವೋ ಅಂತಕ್ಕಂಥದಕ್ಕೆ ಮುಖ್ಯ ಮಾನದಂಡ ಶಿಕ್ಷಣ ಮತ್ತು ವೈಜ್ಞಾನಿಕತೆ. ಇಷ್ಟೊಂದು ಮೂಢನಂಬಿಕೆ ಇರೋದ್ರಿಂದಲೇ ನಮ್ಮ ದೇಶ ಸ್ವಾತಂತ್ರ್ಯವಾಗಿ ಸುಮಾರು 70 ವರ್ಷ ಆದರೂ ಆಗ್ತಾ ಬಂದರೂ ನಮಗೊಂದು ನೋಬೆಲ್ ಪ್ರೈಸ್ ಬಂದಿಲ್ಲ. ಯಾಕಂದರೆ ವೈಜ್ಞಾನಿಕ ಮನೋಭಾವ ಅನ್ನೋದು ನಮ್ಮಲ್ಲಿ ಇಲ್ಲ. ಪ್ರತಿ ವಿಷಯದಲ್ಲೂ ಮೂಢನಂಬಿಕೆ, ಎಸ್ಪೆಷಲಿ ನಮ್ಮಲ್ಲಿ. ಆ್ಯಕ್ಚುಲಿ ನೀವು ಬಾನಾಮತಿ
ಮೂಢನಂಬಿಕೆಗಳ ಅಪಾಯಗಳು ಭಾಳ. ಏನೋ ಎಲ್ಲೇ ಹೋಗಿ ಹೇಳಿಕೆ ಕೇಳಿದ್ರು, ಜ್ಯೋತಿಷ್ಯ ಕೇಳಿದ್ರು ಹಾಳಾಗೋಗ್ಲಿ, ಅದು ಒಂದಿಷ್ಟು ದುಡ್ಡು ಹೋಗ್ತದೆ ಏನೋ ಹೋಗ್ತದೆ, ಬಟ್ ಎಷ್ಟೋ ಸಾರಿ ಜೀವಕ್ಕಪಾಯಕರಾಗಿರ್ತಕ್ಕಂಥ ಮೂಢನಂಬಿಕೆಗಳು ನಮ್ಮಲ್ಲಿ ಚಾಲ್ತಿನಲ್ಲಿದ್ದಾವೆ. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಬಾನಾಮತಿ, ಬಹಳ ಮಂದಿ ಗೊತ್ತಿಲ್ಲ ಬಾನಾಮತಿ ಅಂದ್ರೆ ಏನು ಅಂತ. ಆಕ್ಚುಲಿ ಬಾನಾಮತಿ ಈ ಸಂದರ್ಭದಲ್ಲಿ ಕೊಪ್ರೇಶ್ ಕುಲಕರ್ಣಿ, ಖಾಲಿದ್ ಮೊಯಿನುದ್ದೀನ್, ಡಾಕ್ಟರ್ ಚಂದ್ರಮೌಳಿ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರು ಕದನ ಕಳ್ಳರನ್ನು ಬಂಧಿಸಿ 20 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪಟ್ಟಣದಲ್ಲಿ ಬುಧವಾರ ಬೆಳಗಿನ ಜಾವ 4 ಗಂಟೆಗೆ ಅಮರೇಶ್ ಎನ್ನುವ ವ್ಯಕ್ತಿ ಬೈಕ್ ಒಂದನ್ನು ತಳ್ಳಿಕೊಂಡು ಪಟ್ಟಣದ ಮಯೂರ ಹೋಟೆಲ್ ಮುಂದೆ ಹೋಗುತ್ತಿರುವಾಗ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದ ಪೇದೆಗಳು ಅಮರೇಶನನ್ನು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಆಗ ಅದು ಬೇರೆಯವರ ಬೈಕ್ ಎಂದು ತಿಳಿದು ಬಂದಿದೆ. ಬಳಿಕ ಉನ್ನತ ಅಧಿಕಾರಿಗಳ ಆದೇಶದ ಮೇರೆಗೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಅಮರೇಶ್ ಸಿಂಧನೂರು, ಲಿಂಗಸೂಗೂರು, ರೋಣ, ಗಂಗಾವತಿ ಸೇರಿದಂತೆ ವಿವಿಧೆಡೆ 20 ಹೆಚ್ಚು ಬೈಕ್ಗಳನ್ನು ಕದ್ದು ಸಿಂಧನೂರಿನ ಗುಂಡಾ ಗ್ರಾಮದ ವೆಂಕೋಬಾ ಎನ್ನುವ ವ್ಯಕ್ತಿಗೆ ಮಾರಿರುವುದಾಗಿ ತಿಳಿಸಿದ್ದಾನೆ. ನಂತರ ಪೊಲೀಸರು ಗುಂಡಾ ಗ್ರಾಮಕ್ಕೆ ತೆರಳಿ ವೆಂಕೋಬಾನನ್ನು ಬಂಧಿಸಿದ್ದಾರೆ. ಉಪಲೋಕಾಯುಕ್ತರ ಜಿಲ್ಲಾ ಪ್ರವಾಸ, ವಸತಿ ನಿಲಯದ ಪಾಲಕರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ, ಎನ್ ಆನಂದ್. ಯುವತಿ ನಿಗೂಢ ಸಾವು ಪ್ರಕರಣ, ಸಿಐಡಿ ತನಿಖೆಗೆ ಆಗ್ರಹಿಸಿ ಜನಾಂದೋಲನ ಮಹಾಮೈತ್ರಿ ಸಂಘಟನೆ ಪ್ರತಿಭಟನೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳು ಬಂದ್, ಭಕ್ತಾದಿಗಳಿಗೆ ಗ್ರಹಣ ನಂತರ ದರ್ಶನ ಬಾಧ್ಯ. ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಿಂದ ಚಂದ್ರಗ್ರಹಣ ವೀಕ್ಷಣೆ ಕುರಿತು ಉಪನ್ಯಾಸ, ಗ್ರಹಣ ಒಂದು ನೈಸರ್ಗಿಕ ಕ್ರಿಯೆ, ಬಾಲಾಕ್ಷಯ್ಯ. ಮತ್ತು ಪೊಲೀಸರ ಕಾರ್ಯಾಚರಣೆ, ಕತರ್ನ ಕಳ್ಳರ ಬಂಧನ, 20 ಬೈಕ್ಗಳ ವಶ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಹೋಟೆಲ್ ಅಪೂರ್ವ, ಫ್ಯಾಮಿಲಿ ಎಸಿ ರೆಸ್ಟೋರೆಂಟ್, ವೆಜ್ ಅಂಡ್ ನಾನ್ ವೆಜ್. ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ ರಾಯಚೂರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್, ಫಸ್ಟ್ ಟೈಮ್ ಇನ್ ರಾಯಚೂರು ಸಿಟಿ. ಫೋಟೋ ಕ್ವಾಲಿಟಿ ಅಂಡ್ ಹೈ ರೆಸೊಲ್ಯೂಷನ್ ಪ್ರಿಂಟಿಂಗ್ ವಿತ್ ಫಾಸ್ಟೆಸ್ಟ್ ಪ್ರಿಂಟಿಂಗ್. ಅತಿಥಿ ಬಂಕೆಟ್ ಹಾಲ್, ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. Step into Amog Education Services. Bank Coaching, adding fuel to your inner fire. India's number one preschool chain. Gurudev Plots. ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ.